ನನಗಂತೂ ಥಿಯೇಟರ್ಸ್ನಲ್ಲಿ ಗೂಸ್ ಬಂಪ್ಸ್ನ ಫೀಲ್ ಮಾಡಿ ಒಂದು ವರ್ಷದ ಮೇಲೇ ಆಗಿತ್ತು. ಆದರೆ ಇವತ್ತು ಈ ಸೀನ್ ನೋಡಿದ ಮೇಲೆ ಗೂಸ್ ಬಂಪ್ಸು ಡಜನ್ ಗಟ್ಟಲೆ ಫೀಲ್ ಆಯಿತು ಗುರು. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಬೆಳಗ್ಗೆ ಹಾಕಿದ ಪೋಲ್ ರಿಸಲ್ಟ್ಸ್ನ ಪ್ರಕಾರನೇ ಈಗ ತಾನೇ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾನ ನೋಡ್ಕೊಂಡು ಬಂದೆ. ರಿವ್ಯೂ ತುಂಬ ಬೇಗ ಬಿಡ್ತಾ ಇದ್ದೀನಿ, ಅದಕ್ಕೆ ಕ್ಷಮೆ ಇರಲಿ. ಇನ್ನೂ ಜಾಸ್ತಿ ಕೊರೆದೆ ಇನ್ಸ್ಪೆಕ್ಟರ್ ವಿಕ್ರಮ್ನ ಕೇಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಎಸ್, ಇನ್ಸ್ಪೆಕ್ಟರ್ ವಿಕ್ರಮ್ ಪ್ರಜ್ವಲ್ ದೇವರಾಜ್ ಅವರು ಹೀರೋ ಆಗಿ, ಭಾವನಾ ಮೆನನ್ ಅವರು ಹೀರೋಯಿನ್ ಆಗಿ, ರಘು ಮುಖರ್ಜಿ ಅವರು ವಿಲನ್ ಆಗಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇದನ್ನು ನರಸಿಂಹ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಸಿನಿಮಾದ ಸ್ಟಾರ್ಟಿಂಗ್ನಲ್ಲಿ ಒಂದು ಕೊಲೆ ಆಗುತ್ತೆ, ಅದರ ಹಿಂದೆ ಡ್ರಗ್ ಮಾಫಿಯಾನೇ ಇದೆ ಅಂತ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ. ಆ ಕೇಸ್ನ ನಮ್ಮ ಹೀರೋ ಇನ್ಸ್ಪೆಕ್ಟರ್ ವಿಕ್ರಮ್ಗೆ ಹೇಗೆ ಕೊಡ್ತಾರೆ ಆ್ಯಂಡ್ ಅದನ್ನು ನಮ್ಮ ಹೀರೋ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ಒನ್ ಲೈನ್ ಸ್ಟೋರಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ಸ್ವಲ್ಪ ಹಳೆದೇ ಆದರೂ ಎಂಟರ್ಟೈನ್ಮೆಂಟ್ ಮಾತ್ರ ನೆಕ್ಸ್ಟ್ ರೇಂಜ್ಗೆ ಇದೆ. ಪಕ್ಕ ಪೈಸಾ ವಸೂಲ್ ಸಿನಿಮಾ ಅಂತ ನಾನು ಹೇಳ್ತೀನಿ. ಇನ್ನು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸಿನಿಮಾದ ಟೆಕ್ನಿಕ್ಯಾಲಿಟಿ. ಸಿನಿಮಾಟೋಗ್ರಫಿ ವಾಸ್ ಎಕ್ಸಲೆಂಟ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಾಸ್ ಡೀಸೆಂಟ್. ಥಿಯೇಟರ್ಸ್ನಲ್ಲಿ ಕಣ್ಣಿಗೆ ಒಂದು ಹಬ್ಬ ಅಂದರೆ ತಪ್ಪಾಗಲ್ಲ. ನೆಕ್ಸ್ಟ್, ಸ್ಕ್ರೀನ್ ಪ್ಲೇ ಆ್ಯಂಡ್ ನರೇಷನ್. ಆಡಿಯನ್ಸ್ಗೆ ರುಟೀನ್ ಸ್ಟೋರಿನ ಹೇಗೆ ಎಂಟರ್ಟೈನ್ ಮಾಡಿಕೊಂಡು ಲಾಸ್ಟ್ವರೆಗೂ ಕೂರಿಸ್ಬೇಕು ಅನ್ನೋದರಲ್ಲಿ ಮೂವಿ ಟೀಮ್ ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಪ್ರಜ್ವಲ್ ದೇವರಾಜ್ ಅವರ ಆ್ಯಕ್ಟಿಂಗ್. ಆಫ್ಟರ್ ಎಷ್ಟೊಂದು ಫಿಲ್ಮ್ಸ್ ವಿಂಟೇಜ್ ಪ್ರಜ್ವಲ್ ದೇವರಾಜ್ ಈಸ್ ಬ್ಯಾಕ್. ಅವರ ಹಳೆ ಸಿನಿಮಾದಲ್ಲಿ ಹೇಗೆ ಕ್ರೇಜಿಯಾಗಿ ಎಂಟರ್ಟೈನ್ ಮಾಡ್ತಾಯಿದ್ರೋ ಈ ಸಿನಿಮಾದಲ್ಲಿ ಅದಕ್ಕೂ ಡಬಲ್ ಆಗಿ ಎಂಟರ್ಟೈನ್ ಮಾಡಿದ್ದಾರೆ. ಮತ್ತು ಪ್ರಜ್ವಲ್ ದೇವರಾಜ್ ಮತ್ತು ಭಾವನಾ ಮೆನನ್ ಅವರ ಆನ್ಸ್ಕ್ರೀನ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಇನ್ನು ಡಿ ಬಾಸ್ ಅವ್ರ ಬಗ್ಗೆ ಸಿನಿಮಾ ಟೀಮ್ ಅವರೇ ಬಿಟ್ಕೊಟ್ಟಿಲ್ಲ. ಇನ್ನು ನಾನು ಬಿಟ್ಕೊಟ್ರೆ ಆ ದೇವರು ನನ್ನ ಚಾನಲ್ಗೆ ವ್ಯೂಸ್ ಕೊಡ್ತಾನ? ಇಲ್ಲ. ಸೊ ಅದನ್ನ ನೀವು ಥಿಯೇಟರ್ಸ್ನಲ್ಲಿ ನೋಡಿನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗದೇ ಇದ್ದಿದ್ದು, ಸಿನಿಮಾದ ಸೆಕೆಂಡ್ ಹ್ಯಾಫ್ ನನ್ನಂಥ ಕ್ರಿಟಿಕಲ್ ಆಡಿಯನ್ಸ್ಗೆ ಸ್ವಲ್ಪ ಲ್ಯಾಗ್ ಅನ್ಸ್ಬೋದು, ಬಟ್ ನಾರ್ಮಲ್ ಆಡಿಯನ್ಸ್ಗೆ ಹಾಗೇನೂ ಅನ್ಸಲ್ಲ. ಒಂದು ಒಳ್ಳೆ ಪಕ್ಕ ಆ್ಯಕ್ಷನ್ ಎಂಟರ್ಟೈನರ್ ಸಿನಿಮಾ. ಎಸ್, ಫೈನಲಿ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು, ಸಿನಿಮಾ ನೋಡಿದರೆ ಸಿನಿಮಾ ಹೇಗನ್ನಿಸ್ತು ಅಂತ ಕಮೆಂಟ್ ಹಾಕಿ, ಹಾಗೆ ವಿಡಿಯೋನ ಲೈಕ್ ಮಾಡಲೇಬೇಕು ಬಾಸು. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಆಗಿಬಿಟ್ರೆ ನಾವು ಒಳ್ಳೆ ಕಂಟೆಂಟ್ಸ್ನ ಕೊಡ್ತಾ ಇರ್ತೀವಿ, ನೀವು ನೋಡ್ತಾ ಇರ್ಬೋದು. ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.